That is February 14, trying to throw rose in every possible corner. That is what is February 14 puja. Try to throw rose in every possible corner. Let's see what hits. Whom? Boys celebrate February 14. Legends celebrate Shivaratri. ಹಾಯ್ ಗೈಸ್, ನಾವಿವತ್ತು ಈ ವಿಡಿಯೋಲಿ ಏನು ನೋಡ್ತೀವಿ ಅಂದರೆ ಫೆಬ್ರವರಿ 10 ತಾರೀಕು ನಡೆದ ರಾಬರಿ ಆ್ಯಂಡ್ ರೇಪ್ ಅಟೆಂಪ್ಟ್ ಬಗ್ಗೆ ನೋಡೋಣ. ಈ ವಿಷಯ ಬೇರೆ ಎಲ್ಲೋ ಅಲ್ಲ, ನಮ್ಮ ಬೆಂಗಳೂರಲ್ಲೇ ನಡೆದಿರೋದು. ಈ ವಿಷಯನ ಯಾರು ಅಷ್ಟೊಂದು ಗಮನಿಸಿರಲ್ಲ, ಯಾಕಂದ್ರೆ ಯಾವತ್ತು ಬೇರೆ ಟೆಡ್ಡಿ ಡೇ, ಎಲ್ಲರೂ ಅವ್ರವ್ರ ಲವರ್ಸ್ಗೆ ಟೆಡ್ಡಿ ಬಿಯರ್ ಇಸ್ಕೊಡೋದ್ರಲ್ಲೇ ಅವ್ರ ಕಾಲ ಕಳೆದೋಗಿರುತ್ತೆ. ಈ ವಿಷಯದ ಬಗ್ಗೆ ದ ಹಿಂದೂ ಅನ್ನೋ ಆರ್ಟಿಕಲ್ ಅಲ್ಲಿ ಬರೆದಿದ್ದಾರೆ, ಹೋಗಿ ಓದಿ, ಓದಕ್ ತೇಮಿಲ್ದವರು ಈ ಫುಲ್ ವಿಡಿಯೋ ನೋಡಿ. ಮೈ ನೇಮ್ ಇಸ್ ಭಾಸ್ಕರ್ ಆ್ಯಂಡ್ ಯು ಆರ್ ವಾಚಿಂಗ್ ಹೀರೋನಾ. ಫೆಬ್ರವರಿ 10 ತಾರೀಕು ನೈಟು ನಮ್ಮ ಬೆಂಗಳೂರಲ್ಲಿರೋ ಕೋಗಿಲೆ ಕ್ರಾಸಲ್ಲಿ ಕಳ್ಳತನ ಮಾಡೋ ಗ್ಯಾಂಗ್ ಒಂದು ರೋಡಲ್ಲಿ ಬರ್ತಿದ್ದ ಕಾರ್ನ ನಿಲ್ಲಿಸಿ ಆ ಕಾರ್ ಓನರ್ನ ಬೆದರಿಸಿ ಅವ್ರ ಹತ್ರ ಇದ್ದ ಮೊಬೈಲ್ ಫೋನ್ ಆ್ಯಂಡ್ ಅವ್ರ ಕಾರ್ನ ಎತ್ಕೊಂಡು ಓಡೋಗ್ಬಿಡ್ತಾರೆ. ಆ ಗ್ಯಾಂಗಲ್ಲಿದ್ದವ್ರ ಹೆಸರು ಏನಂದ್ರೆ ಶಬರೀಶ್, ಇಮ್ರಾನ್ ಪಾಷಾ ಆ್ಯಂಡ್ ಮುರಳಿ. ಇವ್ರ ಮೂರು ಜನ ಕಾರ್ ಓಡಿಸ್ಕೊಂಡು ಯಲಂಕ ನ್ಯೂ ಟೌನ್ ಕಡೆ ಹೋಗ್ತಾರೆ. ಮನೆ ಕೆಲಸ ಮಾಡೋ ಮಹಿಳೆ ಒಬ್ರು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನ ಇವ್ರ ಮೂರು ಜನ ಫೋರ್ಸ್ ಮಾಡಿ ಕಾರಲ್ಲಿ ಎತ್ತಾಕೊಂಡು ಹೋಗಿ ಯಾರು ಇಲ್ದೇ ಇರೋ ಜಾಗದಲ್ಲಿ ಅವ್ರನ್ನ ಗ್ಯಾಂಗ್ ರೇಪ್ ಮಾಡ್ತಾರೆ. ಅವ್ರ ಮೂರು ಜನಕ್ಕೂ ಏನೊಂದು 20 ವಯಸ್ಸು ಇರ್ಬೋದು ಅಂತ ಪೊಲೀಸ್ ಮೆನ್ಷನ್ ಮಾಡಿದ್ದಾರೆ. ಆ ಕಾರ್ ಕಳ್ತನ ಮಾಡಿದ ತಕ್ಷಣ ಆ ಗ್ಯಾಂಗ್ಗೆ ಸೇರಿದ 4ನೇ ಅವನು ರಂಜಿತ್ ಅನ್ನೋನು ಕಳ್ತನ ಮಾಡಿದ ಫೋನ್ನ ತಗೊಂಡು ಅವನ ಒಂದು ಗೂಡ್ಸ್ ವ್ಯಾನ್ನ ಓಡಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅವ್ರ ಮೂರು ಜನ ಕಾರ್ ಓಡಿಸ್ಕೊಂಡು ಹೋಗ್ಬಿಡ್ತಾರೆ. ರಂಜಿತ್ ವ್ಯಾನ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ನ ಕಂಟ್ರೋಲ್ ಮಿಸ್ ಆಗಿ ಎಸ್ಟಿಮ್ ಮಾಲ್ ಹತ್ರ ಸೈಡಲ್ಲಿ ಪಾರ್ಕ್ ಮಾಡಿದ ಒಂದು ಬಸ್ಗೆ ಗುದ್ದಿ ಆಕ್ಸಿಡೆಂಟ್ ಆಗುತ್ತೆ. ಹೆಬ್ಬಾಳ ಪೊಲೀಸ್ ಬೇಗ ಆಕ್ಸಿಡೆಂಟ್ ಆದ ಸ್ಪಾಟ್ಗೆ ರೀಚ್ ಆಗಿ ಇಂಜುರಿ ಆದ ರಂಜಿತ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ರಂಜಿತ್ನ ತಲೆಗೆ ಬಲವಾದ ಗಾಯ ಆಗಿರುತ್ತೆ, ಅದಕ್ಕೆ ಅವನ್ನ ICUಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಾದ್ಮೇಲೆ ಪೊಲೀಸ್ ಅವ್ರಿಗೆ ಕಳ್ತನ ಮಾಡಿದ ಫೋನ್ ಸಿಗುತ್ತೆ. ಆ ಫೋನ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅದು ಕಳ್ತನ ಮಾಡಿರೋ ಫೋನ್ ಅಂತ. ಆ ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ನ ಮಿಕ್ಕಿರೋ 3 ಜನ ಹೆಸರನ್ನು ಹೊರಗೆ ಬರುತ್ತೆ. ಪೊಲೀಸ್ ಫೆಬ್ರವರಿ 11 ಸಬರೀಶ್ನ ಕಂಡಿಡಿದು ಅರೆಸ್ಟ್ ಮಾಡ್ತಾರೆ. ಅವನು ಪೊಲೀಸಿಂದ ತಪ್ಪಿಸ್ಕೊಳಕ್ ನೋಡ್ತಾನೆ. ಅವಾಗ ಪೊಲೀಸ್ ಅವನ ಕಾಲ್ಗೆ ಶೂಟ್ ಮಾಡಿ ಅವನ ಹಿಡಿತಾರೆ. ಅವನ್ನ ಹಿಡಿದು ಇನ್ವೆಸ್ಟಿಗೇಟ್ ಮಾಡಿದಾಗ ಇಮ್ರಾನ್ ಪಾಷಾ ಮತ್ತೆ ಮುರಳಿ ಇರೋ ಜಾಗ ಗೊತ್ತಾಗುತ್ತೆ. ಫೆಬ್ರವರಿ 12 ಅವರಿಬ್ಬರನ್ನು ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ರಂಜಿತ್ನ ಇವಾಗ ನಿಮಾನ್ಸ್ಗೆ ಶಿಫ್ಟ್ ಮಾಡಿದ್ದಾರೆ. ರಂಜಿತ್ಗೆ ಏನಾದರೂ ಆಕ್ಸಿಡೆಂಟ್ ಆಗಿದ್ದಿಲ್ಲ ಅಂದರೆ ಈ ಒಂದು ಯಾವುದೇ ಸತ್ಯ ಹೊರಗೆ ಬರ್ತಿರಲಿಲ್ಲ. ಅದಕ್ಕೆ ಹೇಳೋದು, ಒಳ್ಳೇದು ಮಾಡಿದ್ರೆ ಒಳ್ಳೇದೇ ನಡೆಯುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ನಡೆಯುತ್ತೆ ಅಂತ.